గురుజీ తెలుసుకోవడతే ఖండితమ్మా శ్రీ గురుభ్యో నమః అంబాయ్ మహాలక్ష్మి మహాసరస్వతి అంబికాయే నమో నమః తాయి శారదన్న ప్రార్థన మాడి ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಜನೆಗೆ ವರ್ಷವಿಡೀ ಶ್ರಮಪಟ್ಟು ಎಕ್ಸಾಮ್ ಸಮೀಪಿಸ್ತಾ ಇದೆ, ಅದಕ್ಕಾಗಿಯೇ ಸಿದ್ಧರಾಗಬೇಕು, ವ್ಯವಸ್ಥೆ ಮಾಡ್ಕೋಬೇಕು. ನೀವು ನಿಮ್ಮ ಪರಿಸರದಲ್ಲಿ ಸಿಗುವಂತಹ ವನಸರಿಗಳಿಂದಲೇ ಇಂತಹ ಒಂದು ತಂತ್ರಸಾರವನ್ನು ಸಿದ್ಧಪಡಿಸ್ಕೊಳ್ಬೇಕು. ಈ ಹಿಂದೆ ಹುಬ್ಬಳ್ಳಿಯಿಂದ ಒಬ್ಬ ತಾಯಿ ಫೋನ್ ಮಾಡಿದರು ತನ್ನ ಮಕ್ಕಳ ಬಗ್ಗೆ. ಪ್ರತಿಯೊಬ್ಬರಿಗೂ ಸಹಿತ ಆತಂಕ ಇದೆ, ಪ್ರತಿಯೊಬ್ಬರಿಗೂ ಸಹಿತ ಒಂದು ನೋವಿದೆ. ಯಾಕೆಂದರೆ ಮಕ್ಕಳು ಒಳ್ಳೆಯ ಅಂಕಗಳು ಬರಬೇಕು, ಶ್ರಮ ಬಿದ್ದು ಓದುವಂಥವ್ರು ಮಕ್ಕಳು ಹೇಗೆ ಓದ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಎಕ್ಸಾಮ್ ಹಾಲಲ್ಲಿ ಬರೋದು, ಆದರೆ ಇಲ್ಲಿ ಅಂಕಗಳು ತೊಗೊಂಬಿಟ್ರೆ ಅವ್ರು ಅಷ್ಟೇ ತೃಪ್ತಿ. ಹೌದು, ಹಿಂದೆ ಒಂದು ವರ್ಷದ ಹಿಂದೆ ಅವಾಗ ಓದಿರ್ತಕ್ಕಂಥದ್ದು ವರ್ಷದ ಕೊನೆಯ ತನಕ ಮಧ್ಯದಲ್ಲಿ ಎಲ್ಲ ಬೇಕಾಗಿರ್ತಕ್ಕಂಥ ಕ್ವಶನ್ಗಳನ್ನು ಆಯ್ದು ಕೊಡೋರು. ಆದರೆ ಈಗಿನ ಪರಿಸ್ಥಿತಿ ಅಲ್ಲ, ಮಧ್ಯ ಎಕ್ಸಾಮ್ಸ್ ಆಯಿತು ಅಂದರೆ ಆ ಹಿಂದಿನ ಪಾಠ ಬಿಡ್ತಾರೆ, ಮುಂದಿನ ಪಾಠದ್ದು ಕೊಡ್ತಾರೆ. ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಈಗ ನಿಜಕ್ಕೂ ಬಹಳ ಒಂದು ಸುಲಭನಾದಿರ್ತಕ್ಕಂಥದ್ದೇ, ಆದರೆ ಶ್ರಮ ಅನ್ನೋದನ್ನು ನೀವು ತೋರಿಸ್ತಾ ಇಲ್ಲ. ಶ್ರಮ ಬಿದ್ದು ಅಭ್ಯಾಸವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಕಷ್ಟ ಬಿದ್ದರೆ ಖಂಡಿತ ಒಳ್ಳೆಯ ಅಂಕಗಳನ್ನು ತೊಗೊಳ್ಬೋದು. ಆದರೆ ನಿಮ್ಮ ಶ್ರಮ ಎಲ್ಲ ಮೊಬೈಲೊಳಗೆ ಏನಿದೆ, ಯಾವ ಇನ್ಸ್ಟ್ರೂಮೆಂಟ್ ಇದೆ, ಅದರೊಳಗೆ ಏನು ಕಾಂಪ್ರಿಮೆಂಟ್ಸ್ ಇದೆ, ಏನೇನಿದೆ, ಅದನ್ನು ಹುಡುಕಾಟದಲ್ಲಿ ಹೋಗ್ತಾ ಇದ್ದೀರಿ. ಮೊಬೈಲ್ ಒಳಗೆ ಎಷ್ಟು ನೀವು ಜವಾಬ್ದಾರಿ, ಎಷ್ಟು ಆಳವಾಗಿ ಇಳಿದು ಹೋಗ್ತಾ ಇದ್ದೀರೋ ಅದನ್ನೇ ನಿಮ್ಮ ಓದೋದರಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರೆ ಖಂಡಿತ ಸಾಕಷ್ಟು ಯಶಸ್ಸಾಗುತ್ತೆ. ವಿದ್ಯೆ ಎಂಬತಕ್ಕಂತಹದ್ದು ಯಾರು ಬಳಿ ಇರುತ್ತೋ ಅವರನ್ನು ಪೂಜಿಸ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿದ್ದಾರೆ ಹಿರಿಯರು. ನೋಡಿ, ವಿದ್ಯೆ ಎಂಬತಕ್ಕಂಥದ್ದು ಯಾವ ಗೌರವವನ್ನು ನಿಮಗೆ ಸಲ್ಲಿಸುತ್ತೆ. ನಿಮ್ಮ ಕೈಯಲ್ಲಿ ಹಣ ಆಗಲಿ, ಆಸ್ತಿ ಆಗಲಿ, ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯವಾಗಲಿ, ಏನೆಲ್ಲ ಇದ್ದರೂ ಸಹಿತ ನಿಮ್ಮ ಕೆಳಗೆ ಆಳು ಕಾಳುಗಳಿರ್ತಾರೆ. ಆದರೆ ವಿದ್ಯೆ ಎಂಬತಕ್ಕಂಥದ್ದಿದ್ದರೆ ನಿಮ್ಮನ್ನು ಪೂಜಿಸೋರು ಇರ್ತಾರೆ. ನಿಮ್ಮಲ್ಲಿ ವಿದ್ಯೆ ಇದ್ದರೆ ಹಿಂದೆ ಸಾಮಾನ್ಯಕ್ಕೆ ಹಳ್ಳಿಗಳ ಕಡೆ ಆಗಲಿ ಸಿಟಿಗಳಲ್ಲೂ ಇದು ನಡೀತಿತ್ತು. ಏನಾದ್ರು ಒಂದು ಕಾಗದ ಬರೀಬೇಕಾದ್ರೆ ಅಥವಾ ಸ್ಟಾಂಪ್ ಪೇಂಟರ್ ಹತ್ರನೋ ಊರಲ್ಲಿ ಇರ್ತಕ್ಕಂಥ ಹಿರಿಯರ ಹತ್ರನೋ ಒಂದು ಕಾಗದ ಬರೆಸ್ಬೇಕಾದ್ರೆ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೋಬೇಕಾಗಿತ್ತು. ಆದರೆ ಇವತ್ತು ಅದಲ್ಲ, ಇವತ್ತು ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಕಾಗದ ಬರೀತೀರಿ, ಕಾಗದ ಇಲ್ವೇ ಇಲ್ಲ ಬಿಡಿ, ಮೊಬೈಲ್ ಇಟ್ಕೊಂಡು ಮೆಸೇಜ್ ಹೊಡೆದು ಬಿಡ್ತೀರಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಬಿಟ್ಬಿಡ್ತೀರಿ. ಆ ಕಾಗದ ಬರೆಯೋ ಪದ್ಧತಿನೂ ಹೋಯಿತು. ಮನೆಗೆ ಒಂದು ಕಾಗದ ಬಂದುಬಿಟ್ರೆ ಸಾಕು, ಅದು ನೋಡಿ ಆ ಓದು ಅದನ್ನು ಓಪನ್ ಮಾಡಿ ಓದುವಷ್ಟರೊಳಗೂ ಮನಸ್ಸು ತಡೀತಾ ಇರಲಿಲ್ಲ. ಬೇಗ ಬೇಗ ಹರಿಬೇಕು, ಒಳಗಡೆ ಏನಿದೆ ಓದ್ಬಿಡ್ಬೇಕು. ಅದು ಚೆನ್ನಾಗಿತ್ತು ಕಾಲ, ಮರಕಳಿಸುತ್ತೆ, ಬರುತ್ತೆ ಪುನಃ ಆ ದಿನ. ಪುನಃ ಪೋಸ್ಟ್ ಆಫೀಸಿಗೆ ಕೆಲಸ ಸಿಗುತ್ತೆ. ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ತುಂಬ ಕಡಿಮೆ ಆಗಿಬಿಟ್ಟಿದೆ ಈಗ. ಮೊದಲು ಪೋಸ್ಟ್ ಮ್ಯಾನಿಗೆ ಒಂದು ಸೈಕಲ್ ತೊಳ್ಕೊಂಡು ನಡ್ಕೊಂಡು ಮನೆ ಮನೆಗೂ ಪೋಸ್ಟ್ ಹಾಕೋದಿತ್ತು. ಇವತ್ತು ಮನೆ ಮನೆ ಮೊಬೈಲ್ ಇರೋದ್ರಿಂದ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಅಂದರೆ ವಿದ್ಯೆ ಅನ್ನೋದನ್ನು ಏನು ಅಭಿವೃದ್ಧಿ ಆದರೂ ಅದನ್ನು ಸರಿಯಾದ ರೀತಿ ಎಲ್ಲವೂ ತೊಗೋಬೇಕಾದ್ದು ವಿದ್ಯಾರ್ಥಿಗಳೇ ಇರಲಿ. ವಿದ್ಯಾರ್ಥಿಯ ಜೀವನಕ್ಕೋಸ್ಕರನೇ ಇವತ್ತು ಅತ್ಯಮೂಲ್ಯವಾಗಿರ್ತಕ್ಕಂಥ ಈ ಸಿದ್ಧಿತಂತ್ರ. ಈ ಸಿದ್ಧಿತಂತ್ರವನ್ನು ಸಿದ್ಧಿ ಮಂತ್ರದೊಂದಿಗೆ ನಾವು ವಿಶೇಷವಾಗಿ ಅನುಚಾರ ಮಾಡಿದ್ರೆ ಆ ಅನುಷ್ಠಾನದಲ್ಲಿ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಶ್ವತ್ಥ ಅರಳಿ ಎರಡು ಒಂದನೇ, ಇದು ಅಶ್ವತ್ಥ ವೃಕ್ಷ ಅಥವಾ ಅರಳಿ ಎಲೆ ಎರಡು ಒಂದನೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಹಿಂದೆ ಆ ತಾಯಿ ಕನ್ಫ್ಯೂಷನ್ ಮಾಡ್ಕೊಂಡಾಗೆ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಶ್ವತ್ಥ ಅರಳಿ ಮರ ಎರಡು ಒಂದನೇ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೆ ನಮಃ. ಹಾಗೆ ರಾಜಗಳಲ್ಲೇ ವೃಕ್ಷರಾಜ ಅಶ್ವತ್ಥರಾಜ ಅಶ್ವತ್ಥ ವೃಕ್ಷ. ಈ ಅಶ್ವತ್ಥ ವೃಕ್ಷ ಇನ್ನು ಬೇಕಾಗಿರ್ತಕ್ಕಂಥದ್ದು ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ, ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತಾ ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟ ಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ?